ಉಪಾಧ್ಯಾಯರ 105ನೇ ಜನ್ಮ ದಿನೋತ್ಸವವನ್ನು ಇಡೀ ರಾಷ್ಟ್ರದಲ್ಲಿ ಏನು ಒಂದು ಬೂತ್ ಮಟ್ಟದಿಂದ ಹಿಡಿದು ಬೂತ್ನಿಂದ ಹಿಡಿದು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಮಂಡಲ ತಾಲೂಕು ಮಂಡಲ ಮತ್ತು ಜಿಲ್ಲಾ ಮತ್ತು ರಾಜ್ಯಗಳಿಂದ ಎಲ್ಲ ಸ್ತರದಲ್ಲೂ ಸಹ ಇಡೀ ರಾಷ್ಟ್ರದಲ್ಲಿ ದೀನ್ ದಯಾಳ್ ಉಪಾಧ್ಯಾಯರ 105ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಏನು ದೀನ್ ದಯಾಳ್ ಉಪಾಧ್ಯಾಯರಿದ್ದಾರೆ, ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಮೂಲ ಆಧಾರ ಸ್ತಂಭ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನು ಜನಸಂಘದಿಂದ ಅವರು ಸ್ಥಾಪನೆಯಾಗಿ ಅಲ್ಲಿಂದ ಇವತ್ತಿನ ಭಾರತೀಯ ಜನತಾ ಪಕ್ಷ ಏನು 300 ಚಿಲ್ಲರೆ ಸಂಸದರಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಪಕ್ಷ, ಇಡೀ ಪ್ರಪಂಚದಲ್ಲೇ ವಿಶ್ವದಲ್ಲೇ ದೊಡ್ಡದಾಗಿರ್ತಕ್ಕಂಥ ಪಕ್ಷವನ್ನು ಇವತ್ತು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಏನು ದೀನ್ ದಯಾಳ್ ಉಪಾಧ್ಯಾಯರಂಥ ಮಹಾನುಭಾವರ ಒಂದು ಕೃಪೆಯಿಂದ ಇವತ್ತು ಪಕ್ಷ ಈ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಏನು ಅವರಿಗೆ 52 ವರ್ಷ ಬದುಕು ಜೀವಮಾನದ ಅವರು ಬದುಕಿದ್ರು, 52 ವರ್ಷದ ಸಾಧನೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ. ಮುಖ್ಯವಾಗಿ ಮೂವರಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೇವೆ. ಹೆಚ್ಚಿನ ಆದ್ಯತೆ ಅಂತ ಹೇಳಿದರೆ ತಂದೆ ತಾಯಿಗಳಿಗಿಂತೂ ಹೆಚ್ಚಾಗಿ ಅವರಿಗೆ ಆದ್ಯತೆ ಕೊಡ್ತೇವೆ. ಒಂದು ಭಾರತ ಮಾತೆ, ಎರಡನೇದು ಶ್ಯಾಮಪ್ರಸಾದ್ ಮುಖರ್ಜಿ, ಮೂರನೇದು ದೀನ್ ದಯಾಳ್ ಉಪಾಧ್ಯಾಯರು. ಇವರು ಇಬ್ಬರು ಸಹ ಜನಸಂಘದಿಂದ ಜನಸಂಘವನ್ನು ಕಟ್ಟಿ ಜನತಾ ಪಕ್ಷಕ್ಕೆ ಅಂತೇಳಿ ತಮ್ಮ ಮುಡುಪನ್ನು ತಮ್ಮ ಜೀವನನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಅಂಥ ಮಹಾನ್ ವ್ಯಕ್ತಿಗಳು ಅವ್ರ ಪೈಕಿ ದೀನ್ ದಯಾಳ್ ಉಪಾಧ್ಯಾಯರ ಇವತ್ತು 105ನೇ ಜನ್ಮದಿನೋತ್ಸವ ಪ್ರಯುಕ್ತ ನಮ್ಮ ಆಟೋ ಚಾಲಕರ ಸಂಘದ ಆಟೋ ಚಾಲಕರ ಮುಖಾಂತರ ಅವರಿಗೆ ಪುಷ್ಪವನ್ನು ಅರ್ಪಣೆ ಮಾಡುವ ಮೂಲಕ ಈ ದಿನ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ಸರಳವಾಗಿ OBC ವತಿಯಿಂದ. ಅದೇ ರೀತಿ ಈ ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನದಿಂದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 7ರ ತನಕ ಸೇವಾ ಈ ಸಂಘಟನೆ ಅಂತೇಳಿ ಹಲವಾರು ಕಾರ್ಯಕ್ರಮಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಪಕ್ಷದಿಂದ. ಅದು ಒಂದು ಸ್ವಚ್ಛತಾ ಕಾರ್ಯ ಆಗ್ಬೋದು, ಇದು ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಆಗ್ಬೋದು, ಅಥವಾ ರಕ್ತದಾನ ಶಿಬಿರ ಆಗ್ಬೋದು, ಕಲ್ಯಾಣಿಗಳ ಜೀರ್ಣೋದ್ಧಾರ ಆಗ್ಬೋದು, ಅಥವಾ ಸ್ವಚ್ಛತಾ ಕಾರ್ಯಕ್ರಮ ಆಗ್ಬೋದು, ಅಥವಾ ಕೆರೆ ಕುಂಟೆಗಳಾಗ್ಬೋದು, ಯಾವುದು ನಮಗೆ ಕಾರ್ಯಕ್ಕೆ ಅನುಕೂಲವಾಗಿದೆ ಮತ್ತು ಸುರಕ್ಷಿತವಾಗಿದೆ ಅಂಥ ಕಾರ್ಯಕ್ರಮಗಳನ್ನು ಈ 17ರಿಂದ ಸೆಪ್ಟೆಂಬರ್ 17 ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ದಿನದಿಂದ ಮತ್ತು ಅಕ್ಟೋಬರ್ 7ರ ತನಕ ಕಾಲಾವಕಾಶವನ್ನು ಪಕ್ಷದಿಂದ ಮಾಡಿಕೊಂಡಿದೆ. ಅದರ ಪ್ರಕಾರ ನಾವು ಇವತ್ತೊಂದು ದಿವಸ ಆಟೋ ಚಾಲಕರ ಮುಖಾಂತರ ನಾವು ಒಂದು ಜನ್ಮದಿನದ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಗಿದೆ.